ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಬಸವ ಟಿವಿ ದಿನಂಪ್ರತಿ ವೈಶಿಷ್ಟ್ಯಪೂರ್ಣವಾದ ವೈವಿಧ್ಯಮಯವಾದ ಶರಣ ಸಂಸ್ಕೃತಿಗೆ ಸಂಬಂಧಿಸಿದಂತಹ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಬಿತ್ತರಿಸುವುದರ ಮೂಲಕ ಶರಣ ತತ್ವ ಸಂದೇಶಗಳನ್ನು ನಾಡಿನಾದ್ಯಂತ ಸಾರುತ್ತಿದೆ ಬಸವಾದಿ ಪ್ರಮತರ ಇಂತಹ ಸಂದೇಶಗಳನ್ನು ಸಾರುವುದರ ಮೂಲಕ ಸುಸಂಸ್ಕೃತ ಸಮಾಜವೊಂದರ ನಿರ್ಮಾಣದ ಕೈಂಕರ್ಯವನ್ನು ತೊಟ್ಟಿವೆ ಬಸವ ತತ್ವ ಪ್ರಚಾರ ಪ್ರತಿಷ್ಠಾನ ಎಂಬುದನ್ನು ಸ್ಥಾಪಿಸಿ ಆ ಪ್ರತಿಷ್ಠಾನದ ಅಡಿಯಲ್ಲಿ ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬಿತ್ತರಿಸುತ್ತಿದೆ ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಇದು ಚೆನ್ನಾಗಿಯೇ ಮನದಟ್ಟಾಗಿದೆ ಸುಸಂಸ್ಕೃತ ಸಮಾಜವೊಂದನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಇಂತಹ ಬಸವಾದಿ ಪ್ರಮತರ ಸಂದೇಶಗಳು ಇಂದು ಅನಿವಾರ್ಯವಾಗುತ್ತವೆ ಬಸವ ಟಿವಿ ಸಕಲ ಜೀವಾತ್ಮರಿಗೆ ಲೇಸನು ಬಯಸುವ ಅಣ್ಣ ಬಸವಣ್ಣನವರ ಹೆಸರನ್ನೇ ತನ್ನ ವಾಹಿನಿಗೆ ತನ್ನ ಹೆಸರನ್ನಾಗಿ ಹೊಂದಿರುವ ಬಸವ ಟಿವಿ ನಿಜಕ್ಕೂ ಕೂಡ ಸಮಾಜದಲ್ಲಿ ತುಂಬಾ ಉತ್ತಮವಾದ ಒಂದು ಕೈಂಕರ್ಯವನ್ನು ನೆರವೇರಿಸುತ್ತಾ ಇದೆ ಇವತ್ತು ನಾವು ಸಮಾಜದಲ್ಲಿ ಯಾವ ಯಾವ ಸ್ಥಿತ್ಯಂತರಗಳನ್ನು ಗಮನಿಸುತ್ತಾ ಇದ್ದೇವೆ ಈ ಎಲ್ಲ ಸ್ಥಿತ್ಯಂತರಗಳ ಮಧ್ಯದಲ್ಲಿ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಾರಿಹೋದ ಸಂದೇಶಗಳನ್ನು ನಾವು ಇಂದು ಪುನರ್ ಅಧ್ಯಯನ ಮಾಡುತ್ತಾ ಪುನರ್ ಮನನ ಮಾಡುತ್ತಾ ಅವುಗಳನ್ನು ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಳ್ಳಬೇಕಾದ ಅಗತ್ಯ ಎಂದಿಗಿಂತಲೂ ಇಂದು ಹೆಚ್ಚಾಗಿದೆ ಶರಣ ಬಂಧುಗಳೇ ಬಸವ ಟಿವಿ ಅಂತಹ ಆ ಒಂದು ನಿಟ್ಟಿನಲ್ಲಿ ವೈವಿಧ್ಯಪೂರ್ಣವಾದ ಕಾರ್ಯಕ್ರಮಗಳನ್ನು ಕೊಡುತ್ತಿದೆ ಬಸವ ಎಂಬ ಹೆಸರೇ ಶರಣ ಸಾಹಿತ್ಯದ ಸೌಹೃದಯರಿಗೆ ಒಂದು ರೋಮಾಂಚನವನ್ನುಂಟು ಮಾಡುತ್ತದೆ ಸಂಚಲನವನ್ನು ತರುತ್ತದೆ ಬಸವ ಎಂಬುದು ಶರಣ ಸಾಹಿತ್ಯವನ್ನು ಪ್ರೀತಿಸುವ ಶರಣ ಸಂಸ್ಕೃತಿಯಲ್ಲಿ ಜೀವಿಸುವ ಸೌಹೃದಯರಿಗೆ ನಿಜಕ್ಕೂ ಕೂಡ ಅದ್ಭುತವಾದ ಅದು ಕೇವಲ ಒಂದು ಬಸವ ಎಂಬುದು ಅದ್ಭುತವಾದ ಹೆಸರು ಮಾತ್ರವಲ್ಲ ಸೌಹೃದಯರಿಗೆ ಅದು ಭಕ್ತಿಯ ಉಸಿರು ಬಸವ ಅದನ್ನೇ ಒಬ್ಬ ದಾರ್ಶನಿಕ ಕವಿ ಬಸವನೆಂದಡೆ ಪಾಪ ದೆಸೆಗೆಟ್ಟು ಪೋಪುದು ಪುಣ್ಯ ಎಯ್ದುವುದು ಎನ್ನುತ್ತಾರೆ ಬಸವ ಎಂಬ ಮೂರು ಅಕ್ಷರಗಳು ನಿಜಕ್ಕೂ ಅದು ಕೇವಲ ವ್ಯಕ್ತಿ ನಾಮವಲ್ಲ ಅದು ಶಕ್ತಿವರ್ಧಕ ಅದು ಭಕ್ತಿ ಪ್ರೇರಕ ಯುಕ್ತಿದಾಯಕ ಅಷ್ಟೇ ಅಲ್ಲ ಭಕ್ತಿ ಶಕ್ತಿಗಳ ಮೂಲಕವೇ ಅದು ಮುಕ್ತಿಪ್ರದಾಯಕ ಆದ್ದರಿಂದ ಬಸವ ಟಿವಿ ಹಮ್ಮಿಕೊಂಡಿರುವಂತಹ ಈ ಶರಣ ಸಂದೇಶ ಬಿತ್ತರಿಸುವಂತಹ ಕಾರ್ಯ ನಿಜಕ್ಕೂ ಸ್ತುತ್ಯಾರ್ಹವಾದದ್ದು ಎಂದು ನಾನಾದರೂ ಭಾವಿಸುತ್ತೇನೆ ವೀಕ್ಷಕ ಬಂಧುಗಳೇ ಬಸವಾದಿ ಪ್ರಮತರು ಸಾರಿದ ವಚನ ಸಾಹಿತ್ಯ ಇಡೀ ವಿಶ್ವ ಸಾಹಿತ್ಯದಲ್ಲಿ ಅಪೂರ್ವವಾದ ಸಾಹಿತ್ಯ ಅನನ್ಯವಾದ ಸಾಹಿತ್ಯ ಬೇರೆ ಯಾವುದೇ ಭಾಷೆಯಲ್ಲಿ ಇರುವಂತಹ ಸಾಹಿತ್ಯ ಪ್ರಕಾರಗಳನ್ನು ಅನುಸರಿಸದೆ ಯಾವುದೇ ಸಾಹಿತ್ಯದ ಪ್ರಕಾರಗಳನ್ನು ಅನುಕರಿಸದೆ ಯಾವುದೇ ಸಾಹಿತ್ಯ ಪ್ರಕಾರವನ್ನು ಆದರ್ಶವಾಗಿಟ್ಟುಕೊಳ್ಳದೆ ಕನ್ನಡ ಭಾಷೆಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಸ್ಫುರಿಸಿದಂತಹ ಸಾಹಿತ್ಯ ವಚನ ಸಾಹಿತ್ಯ ಅದಕ್ಕೋಸ್ಕರವೇ ನಾನು ಇದನ್ನು ಅಪೂರ್ವವಾದ ಸಾಹಿತ್ಯ ಎಂದು ಕರೆದದ್ದು ಬೇರೆ ಯಾವುದೇ ಭಾಷೆಗಳಲ್ಲಿ ಕಂಡುಬರದೇ ಇರುವಂತಹ ಒಂದು ಅನನ್ಯತೆ ಈ ವಚನ ಸಾಹಿತ್ಯಕ್ಕಿದೆ ವಚನ ಸಾಹಿತ್ಯ ಪ್ರಜಾಪರವಾದ ಸಾಹಿತ್ಯ ಇದು ಜೀವಪರವಾದ ಸಾಹಿತ್ಯ ವಚನ ಸಾಹಿತ್ಯ ನಾನು ಮೊದಲೇ ಹೇಳಿದಂತೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವಂತಹ ಸಾಹಿತ್ಯ ಈ ಸಾಹಿತ್ಯ ಕನ್ನಡ ಭಾಷೆ ಕನ್ನಡ ಸಾಹಿತ್ಯವೆಂಬುದು ವಿಶ್ವಕ್ಕೆ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟ ಒಂದು ಅಪೂರ್ವವಾದ ಕಾಣಿಕೆ ಎಂದು ಹೇಳಬಹುದು ಈ ಕಡೆ ಪದ್ಯವೂ ಅಲ್ಲದ ಗದ್ಯವೂ ಅಲ್ಲದ ಒಂದು ವಿಶಿಷ್ಟವಾದ ಸಾಹಿತ್ಯವಿದು ಅದನ್ನು ಕುರಿತು ಮಾತನಾಡುತ್ತಾ ತೀನಂ ಶ್ರೀಕಂಠಯ್ಯನವರು ಒಂದು ಮಾತು ಹೇಳ್ತಾರೆ ವಚನಗಳ ಧಾಟಿ ಪದ್ಯದಷ್ಟು ಬಿಗಿಯಲ್ಲ ಆದರೆ ಸಾಮಾನ್ಯ ಗದ್ಯದಷ್ಟು ಸಡಿಲವೂ ಅಲ್ಲ ಎನ್ನುತ್ತಾರೆ ಅಂದರೆ ಪದ್ಯಗಳಲ್ಲಿ ಕಂಡುಬರುವ ಲಯ ಇದರಲ್ಲಿ ಕಂಡುಬರುತ್ತದೆ ಆದರೆ ಗದ್ಯದಲ್ಲಿರುವಂತಹ ಸ್ವಚ್ಛಂದತೆ ಇದರಲ್ಲಿಯೂ ಕಂಡುಬರುತ್ತದೆ ಹಾಗಾಗಿ ವಚನ ಸಾಹಿತ್ಯವನ್ನು ಪದ್ಯ ಮತ್ತು ಗದ್ಯಗಳ ನಡುವಿನ ಒಂದು ಮಾದರಿ ಇದು ಎಂಬುದಾಗಿ ಶಿಶಿ ಬಸನಾಳ್ ಎಂಬತಕ್ಕಂತ ವಿದ್ವಾಂಸರು ಹೇಳ್ತಾರೆ ವಚನ ಸಾಹಿತ್ಯ ಅನುಭವಿಗಳ ಸಾಹಿತ್ಯ ಇದು ಆಚಾರ್ಯರ ಸಾಹಿತ್ಯವಲ್ಲ ಬಂಧುಗಳೇ ಆಚಾರ್ಯರ ಸಾಹಿತ್ಯವೆಂದರೆ ಅದು ಬೌದ್ಧಿಕವಾದ ಛಂದೋಬದ್ಧವಾದ ವಿಶಿಷ್ಟವಾದ ಅಲಂಕಾರಿಕ ಅಥವಾ ಲಕ್ಷಣ ಗ್ರಂಥಗಳ ಲಕ್ಷಣಗಳಿಗೆ ಬದ್ಧವಾಗಿರುವಂತಹ ಸಾಹಿತ್ಯ ಆಚಾರ್ಯರು
ತಮ್ಮ ಕಾಲದಲ್ಲಿ ತಾವು ಕಂಡಂತ ಅನುಭವಗಳನ್ನು ಅಥವಾ ತಮ್ಮ ಕಾಲ್ಪನಿಕ ವಿಚಾರಗಳನ್ನು ತಮ್ಮ ದಾರ್ಶನಿಕ ಸಂದೇಶಗಳನ್ನು ಕೃತಿಗಳ ರೂಪದಲ್ಲಿ ಕೊಟ್ಟು ತಮ್ಮ ಸಾಂವಿಧಾನಿಕವಾದ ಒಂದು ಮುದ್ರೆಯನ್ನು ಒತ್ತಿ ಹೋಗುತ್ತಾರೆ ಅವು ಆಚಾರ್ಯರ ಕೃತಿಗಳು ಆದರೆ ವಚನ ಸಾಹಿತ್ಯ ಆಚಾರ್ಯರ ಸಾಹಿತ್ಯವಲ್ಲ ಅದು ಅನುಭವಿಗಳ ಸಾಹಿತ್ಯ ಅನುಭವಿಗಳಾದವರು ತಮ್ಮ ಸಮಕಾಲೀನ ಸಂದರ್ಭವನ್ನು ಸಮಕಾಲೀನ ಸಮಾಜವನ್ನು ತಾವು ಕಂಡಂತೆ ಅದನ್ನ ಸುಧಾರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಾ ಹೃದಯದಿಂದ ಬಂದಂತಹ ಸಾಹಿತ್ಯವಾಗಿರುತ್ತದೆ ಅದನ್ನ ಹೃದಯಕ್ಕೆ ಮುಟ್ಟಿಸುವಂತೆ ಬಿಡಿಬಿಡಿಯಾದ ಮಾತುಗಳಲ್ಲಿ ಅವರು ಹೇಳಿ ಹೋಗಿರುತ್ತಾರೆ ಅವರ ಅನುಯಾಯಿಗಳಾಗಿ ಮುಂದೆ ಬಂದಂತಹವರು ಅಂತಹ ಸಾಹಿತ್ಯದ ಬಿಡಿ ಮುತ್ತುಗಳನ್ನು ಆಯ್ದುಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ವಚನಗಳು ಅದೇ ರೀತಿ ಸೃಷ್ಟಿಯಾಗಿರುವುದು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮತರು ಬಿಡಿ ಮುತ್ತುಗಳ ರೂಪದಲ್ಲಿ ಹೇಳಿ ಹೋದಂತಹ ಆ ನುಡಿಮುತ್ತುಗಳು ಏನಿವೆಯೋ ಅವು ಅನುಭವದಿಂದ ಅನುಭವದ ಬೆಳಕಿನಲ್ಲಿ ಸ್ಪರ್ಶಿದಂತಹ ನುಡಿಮುತ್ತುಗಳು ಇದೇ ರೀತಿ ನಮ್ಮ ಇಡೀ ವಿಶ್ವ ಸಾಹಿತ್ಯದಲ್ಲಿ ಗಮನಿಸಿದಾಗ ಯೇಸು ಕ್ರಿಸ್ತನು ಸಾರಿದ ಸಂದೇಶಗಳು ಬೈಬಲ್ ರೂಪದಲ್ಲಿ ಮಹಮ್ಮದ್ ಪೈಗಂಬರ್ ಸಾರಿದಂತಹ ಅನೇಕ ದಾರ್ಶನಿಕ ವಿಚಾರಗಳು ಕುರಾನ್ ರೂಪದಲ್ಲಿ ಯೇಸುವಿನ ಬೋಧೆಯಂತೆ ಬೈಬಲ್ ಹೇಗೆ ಬಂತೋ ಬುದ್ಧನು ಬೋಧಿಸಿದಂತಹ ಬೋಧೆಗಳು ತ್ರಿಪಿಟಕಗಳ ರೂಪದಲ್ಲಿ ಹೇಗೆ ಜಗತ್ತಿನಲ್ಲಿ ಇವತ್ತು ಪ್ರಸಿದ್ಧವಾಗಿವೆಯೋ ವಚನಗಳು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ತಾವು ತಮ್ಮ ಅನುಭವದ ಬೆಳಕಿನಲ್ಲಿ ಕಂಡರಿಸಿದಂತಹ ಆ ಬಿಳಿಮುತ್ತುಗಳು ಇವತ್ತು ವಚನ ಸಾಹಿತ್ಯ ಎಂಬ ವಿಶಿಷ್ಟವಾದ ಸಾಹಿತ್ಯವಾಗಿ ನಾಡಿನ ಮನೆ ಮನೆಗಳಲ್ಲಿ ಇವು ಪಸರಿಸಿವೆ ಬಂಧುಗಳೇ ವಚನ ಎಂಬುದು ಏನು ವಚನ ಸಾಹಿತ್ಯದ ಅಧ್ಯಯನ ಯಾಕೆ ಆಗಬೇಕು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬನು ಕೂಡ ಆಲೋಚನೆ ಮಾಡಬೇಕಾದಂತ ಅಗತ್ಯ ಇವತ್ತಿದೆ ವಚನ ಎಂದರೆ ಮಾತು ಅಭಿವ್ಯಕ್ತಿ ವ್ಯಕ್ತಪಡಿಸುವುದು ಎಂಬ ಅರ್ಥಗಳನ್ನು ನಿಘಂಟುಗಳಲ್ಲಿ ನೋಡಲಿಕ್ಕೆ ಸಾಧ್ಯವಿದೆ ವಚನ ಆತ್ಮವಿಶ್ವಾಸದಿಂದ ಕೂಡಿದ ಮಾತು ನಿಜ ವಚನ ಎಂದರೆ ಮಾತು ಇದನ್ನು ನಾವು ಇನ್ನೂ ಸ್ವಲ್ಪ ಮುಂದುವರಿಸಿ ಹೇಳುವುದಾದರೆ ನಮ್ಮ ದೈನಂದಿನ ಮಾತುಕತೆ ಎಂಬುದು ಒಂದು ರೀತಿಯಲ್ಲಿ ಗದ್ಯದ ರೂಪದಲ್ಲಿ ಇರುತ್ತದೆ ಅದು ಪದ್ಯ ಅಲ್ಲ ನಾವು ದಿನನಿತ್ಯ ಮಾತನಾಡುವ ರೂಪ ಗದ್ಯವೇ ಆಗಿರುತ್ತದೆ ಆದ್ದರಿಂದಲೇ ಇರಬೇಕು ಗದ್ಯವನ್ನ ಮಾತು ಎಂದು ಕರೆದಿದ್ದಾರೆ ನಮ್ಮ 12ನೇ ಶತಮಾನದಲ್ಲಿ ಕಂಡುಬರುವಂತ ವಚನಗಳು ಪದ್ಯವೂ ಅಲ್ಲದ ಗದ್ಯವೂ ಅಲ್ಲದ ಒಂದು ಮಾದರಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕ್ರಿಸ್ತ ಶಕ 12ನೇ ಶತಮಾನಕ್ಕೂ ಪೂರ್ವದಲ್ಲಿ ಇದ್ದಂತ ನಮ್ಮ ಚಂಪೂ ಕಾವ್ಯಗಳಲ್ಲಿ ಪದ್ಯ ಮತ್ತು ಗದ್ಯ ಎರಡು ಮಿಶ್ರಣವಾಗುತ್ತಿದ್ದವು ಅಲ್ಲಿ ಬರುವಂತ ಗದ್ಯವನ್ನ ವಚನ ಎಂದು ನಮ್ಮ ಚಂಪೂ ಕವಿಗಳು ಕರೆದಿರುವುದನ್ನು ನಾವು ಗಮನಿಸಬಹುದು ಅಂದರೆ ಸ್ವಚ್ಛಂದವಾದ ನಿರರ್ಗಳವಾದ ರೀತಿಯಲ್ಲಿ ಗದ್ಯ ಪ್ರಕಾರ ಬೆಳೆಯುತ್ತದೆ ಪದ್ಯಗಳು ಎಂದರೆ ಅವು ಛಂದೋಬದ್ಧ ರಚನೆಗಳು ಇಷ್ಟೇ ಪಾದಗಳಿರಬೇಕು ಅಂದರೆ ಸಾಲುಗಳಿರಬೇಕು ಇಂತಿಂತಹ ಪಾದಗಳಲ್ಲಿ ಇಷ್ಟಿಷ್ಟೇ ಅಕ್ಷರಗಳಿರಬೇಕು ಇಂತಿಂತಹ ಕಡೆ ಲಯ ಇರಬೇಕು ಯತಿ ಇರಬೇಕು ಎನ್ನುವ ಕೆಲವು ಛಂದೋಬದ್ಧ ನಿಯಮಗಳಿಗೆ ಅನುಗುಣವಾಗಿ ಛಂದೋಬದ್ಧ ರಚನೆಗಳಾಗಿ ಪದ್ಯಗಳು ನಿರ್ಮಿತಿಗೊಳ್ಳುತ್ತವೆ ಆದರೆ ಗದ್ಯ ಹಾಗಲ್ಲ ಅದಕ್ಕೆ ಯಾವುದೇ ಲಯ ಇಲ್ಲ ಲಯ ಇರಬಾರದು ಎಂದೇನೂ ಇಲ್ಲ ಗದ್ಯ ತನ್ನದೇ ಆದ ನಿರರ್ಗಳತೆಯ ಸ್ವಚ್ಛಂದತೆಯನ್ನು ಕಾಪಾಡಿಕೊಳ್ಳುತ್ತದೆ ಈ ಕಡೆ ಗದ್ಯವೂ ಹೌದು ಈ ಕಡೆ ಪದ್ಯವೂ ಹೌದು ಎನ್ನುವಂತೆ ವಚನ ಸಾಹಿತ್ಯ ನಿರ್ಮಾಣವಾಗಿದೆ ಬಂಧುಗಳೇ ಇಂತಹ ವಚನ ಸಾಹಿತ್ಯವನ್ನು ಕುರಿತು ಇದರ ಉಗಮವನ್ನು ಕುರಿತು ನಮ್ಮಲ್ಲಿ ಸಾಕಷ್ಟು ಜನ ವಿದ್ವಾಂಸರು ಸಂಶೋಧನೆಯನ್ನು ಮಾಡಿದ್ದಾರೆ ಇಂತಹ ವಿಶಿಷ್ಟವಾದ ವಿಶ್ವ ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆಯನ್ನು ಕೊಟ್ಟಂತಹ ಈ ನಮ್ಮ ಶರಣರ ಸಾಹಿತ್ಯ ಎಲ್ಲಿಂದ ಇದು ಉಗಮವಾಯಿತು ಈ ಶರಣ ಸಾಹಿತ್ಯ ಅಥವಾ ವಚನ ಸಾಹಿತ್ಯದ ಉಗಮ ಹೇಗಾಯಿತು ಈ ಕುರಿತಂತೆ ನಮ್ಮ ಕನ್ನಡದ ಶ್ರೇಷ್ಠ ಸಂಶೋಧಕರ ಹಲವರು ಈ ಬಗ್ಗೆ ತಮ್ಮ ಸಂಶೋಧನೆಗಳನ್ನು ಮಾಡಿದ್ದಾರೆ ಡಿ ಎಲ್ ನರಸಿಂಹಾಚಾರ್ ಅಂತ ಒಬ್ಬರು ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯದ ಪ್ರಾಚೀನತೆಗಳ ಬಗ್ಗೆ ಕನ್ನಡ ಭಾಷೆಯ ಪ್ರಾಚೀನ ಸಾಹಿತ್ಯ ಪ್ರಕಾರಗಳ ಬಗ್ಗೆ ಸಾಕಷ್ಟು ಸಂಶೋಧನಾ ಲೇಖನಗಳನ್ನು ಬರೆದಿರುವ ಸಂಶೋಧನಾ ಕೃತಿಗಳನ್ನು ಹೊರತಂದಿರುವ ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್ ಎಂಬತಕ್ಕಂಥವರು ಈ ನಮ್ಮ ವಚನ ಸಾಹಿತ್ಯದ ಉಗಮವನ್ನು ಕುರಿತು ಮಾತನಾಡುತ್ತಾ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ ತಮಿಳುನಾಡಿನಲ್ಲಿದ್ದಂತಹ ನಾಯನ್ಮಾರರ ತೇವಾರಂಗಳು ಏನಿವೆ ಅವುಗಳನ್ನು ಅನುಸರಿಸಿ ತಮಿಳುನಾಡಿನ ನಾಯನ್ಮಾರರ ತೇವಾರಂಗಳನ್ನು ಅನುಸರಿಸಿ
ಅಲ್ಲಿ ಬರುವಂತ ನಮ್ಮ ಗದ್ಯದಲ್ಲಿಯೇ ತಾಳಮಾನಗಳನ್ನಿಟ್ಟು ಅದನ್ನೇ ಗೀತ ಎಂದು ಕರೆದಿದ್ದಾರೆ ನಮ್ಮ ಶರಣರು ಎಂಬುದಾಗಿ ಡಿ ಎಲ್ ನರಸಿಂಹಾಚಾರ್ ಅಭಿಪ್ರಾಯಪಡುತ್ತಾರೆ ಕ್ರಿಸ್ತಶಕ 7 8ನೇ ಶತಮಾನದಲ್ಲಿ ತಮಿಳುನಾಡಿನಲ್ಲಿ ಇದ್ದಂತಹ ಶಿವ ಆರಾಧಕರಾಗಿದ್ದಂತಹ ತಿರುಜ್ಞಾನ ಸಂಬಂಧರ್ ತಿರುನಾವಲಕ್ಕರಸರ್ ಸುಂದರರ್ ಮೊದಲಾದ ನಾಯನ್ಮಾರರು ಏನಿದ್ರು ಅವರು ಶಿವ ಸ್ತುತಿಯನ್ನು ಮಾಡತಕ್ಕಂತಹ ಶಿವ ಪಾರಮ್ಯವನ್ನು ಸಾರತಕ್ಕಂತಹ ಸಾವಿರಾರು ಪದ್ಯಗಳನ್ನು ರಚಿಸಿದ್ದಾರೆ ಅವುಗಳನ್ನು ತೇವಾರಂಗಳು ಎಂದು ಕರೆಯುತ್ತೇವೆ ಆ ತಮಿಳುನಾಡಿನಲ್ಲಿದ್ದಂತಹ ನಾಯನ್ಮಾರರ ತೇವಾರಂಗಳನ್ನು ಅನುಸರಿಸಿ ಗದ್ಯದಲ್ಲಿಯೇ ತಾಳಮಾನಗಳನ್ನಿಟ್ಟು ಅವುಗಳನ್ನೇ ಗೀತ ಎಂದು ಕರೆದಿರಬಹುದು ಎಂಬುದಾಗಿ ನಮ್ಮ ವಚನ ಸಾಹಿತ್ಯದ ಉಗಮದ ಬಗ್ಗೆ ಡಿ ಎಲ್ ನರಸಿಂಹಾಚಾರ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಮತ್ತೊಬ್ಬರು ಸಂಶೋಧಕರು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿದ್ದವರು ಪ್ರೊಫೆಸರ್ ಎಲ್ ಬಸವರಾಜು ಎಂಬತಕ್ಕಂತವರು ಕನ್ನಡ ಸಾಹಿತ್ಯ ಸರಸ್ವತ ಲೋಕದಲ್ಲಿ ಬಹಳ ಶ್ರೇಷ್ಠವಾದಂತಹ ಹೆಸರನ್ನು ಮಾಡಿರತಕ್ಕಂತವರು ಪ್ರಸಿದ್ಧವಾದ ಹೆಸರನ್ನು ಮಾಡಿರತಕ್ಕಂತವರು ಅವರು ಹೇಳ್ತಾರೆ ಎಲ್ ಬಸವರಾಜು ಅವರು ಸಂಸ್ಕೃತ ಛಂದೋಗಂದಿಗಳಾದ ಗದ್ಯ ಸ್ತೋತ್ರಗಳನ್ನು ಸಂಸ್ಕೃತ ಛಂದೋಗಂದಿಗಳಾದ ಗದ್ಯ ಸ್ತೋತ್ರಗಳನ್ನು ಅನುಸರಿಸಿ ನಮ್ಮ ವಚನ ಸಾಹಿತ್ಯ ಸೃಷ್ಟಿಯಾಗಿರಬಹುದು ಅಂತ ಒಂದು ಕಡೆ ಹೇಳ್ತಾರೆ ಅವರೇ ಮುಂದುವರಿದು ಸಂಸ್ಕೃತದಲ್ಲಿ ಇರುವಂತಹ ವೇದ ಉಪನಿಷತ್ತು ಬ್ರಾಹ್ಮಣಗಳಲ್ಲಿ ಕಂಡುಬರುವ ಗದ್ಯದ ಸರಣಿಯನ್ನು ಕಸಿ ಕಟ್ಟಿ ಅಂದರೆ ಮಾರ್ಪಡಿಸಿ ವಚನ ಎಂಬ ಈ ಪ್ರಕಾರವನ್ನು ನಮ್ಮ ವಚನಕಾರರು ನಿಷ್ಪನ್ನ ಮಾಡಿಕೊಂಡಿರಬಹುದು ಎಂಬುದಾಗಿ ಎಲ್ ಬಸವರಾಜು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಮತ್ತೊಬ್ಬರು ಕನ್ನಡ ಸಾಹಿತ್ಯದಲ್ಲಿ ಶ್ರೇಷ್ಠ ಸಂಶೋಧನಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಂಥವರು ಸಂಶೋಧನಾ ಕೃತಿಗಳನ್ನು ಪ್ರಕಟಿಸಿರತಕ್ಕಂಥವರು ಶರಣ ಸಾಹಿತ್ಯದ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂತಹವರಾದ ಮತ್ತೊಬ್ಬ ಸಂಶೋಧಕರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಗಳು ವಚನ ಸಾಹಿತ್ಯದ ಉಗಮವನ್ನು ಕುರಿತು ಆಲೋಚಿಸುವ ನಾವು ಅನ್ಯ ಭಾಷೆಗಳಲ್ಲಿ ಅದರ ಉಗಮವನ್ನು ಹುಡುಕುವುದಕ್ಕಿಂತ ನಮ್ಮ ಕನ್ನಡದ ಪ್ರಾಚೀನ ಸಾಹಿತ್ಯ ಪ್ರಕಾರಗಳಲ್ಲಿಯೇ ಯಾಕೆ ಹುಡುಕಬಾರದು ಎನ್ನುವ ನಿಟ್ಟಿನಲ್ಲಿ ಆಲೋಚಿಸ್ತಾ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಒಂದು ಸಾಹಿತ್ಯ ರೂಪ ತ್ರಿಪದಿ ಕನ್ನಡ ಭಾಷೆ ಎಂದು ಪ್ರಾರಂಭವಾಯಿತೋ ಕನ್ನಡ ಭಾಷೆ ಎಂದು ಹುಟ್ಟಿತೋ ಅಲ್ಲಿಂದಲೂ ಜನಭಾಷೆ ಸೃಷ್ಟಿಯಾಗಿರಬಹುದು ಆ ಜನಭಾಷೆಯಲ್ಲಿ ಬಂದಂತಹ ಜನಪದ ಸಾಹಿತ್ಯ ಇದೆಯಲ್ಲ ಆ ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗಳು ಹೆಚ್ಚಾಗಿ ಕಂಡುಬರುತ್ತವೆ ನಮ್ಮ ಜನಪದರು ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಎಂದು ಹೆಸರಾಗಿದ್ದಂಥವರು ಯಾವುದೇ ಕಾವ್ಯ ಅಲಂಕಾರ ಲಕ್ಷಣಗಳನ್ನು ಓದದೇ ಇದ್ದರೂ ಕೂಡ ಕಾವ್ಯ ಲಕ್ಷಣ ಗ್ರಂಥಗಳನ್ನು ಕುರಿತು ಅಭ್ಯಾಸ ಮಾಡದೇ ಇದ್ದರೂ ಕೂಡ ಅವರು ಜನಪರ ಕಾವ್ಯಗಳನ್ನು ಕಟ್ಟಿದಂಥ ಮಹಾ ಬುದ್ಧಿವಂತರು ಅಂಥವರು ರಚಿಸಿದಂಥ ತ್ರಿಪದಿಗಳು ಏನಿವೆ ಆ ತ್ರಿಪದಿಗಳಲ್ಲಿ ಕಂಡುಬರುವ ಲಯ ನಮ್ಮ ಶರಣರ ವಚನಗಳಲ್ಲಿ ಕಂಡುಬರುತ್ತದೆ ಪ್ರಾರಂಭದ ವಚನಕಾರರಲ್ಲಿ ಕೇವಲ ಜನಪದ ಸಾಹಿತ್ಯದಲ್ಲಿ ಮಾತ್ರವಲ್ಲ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನೋಡಲಿಕ್ಕೆ ಹೊರಟಾಗ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ಗಮನಿಸಿದಾಗ ಕ್ರಿಸ್ತಶಕ 7ನೇ ಶತಮಾನದ ಕೊನೆಯಲ್ಲಿ ಕ್ರಿಸ್ತಶಕ 8ನೇ ಶತಮಾನದ ಪ್ರಾರಂಭದಲ್ಲಿ ಇದ್ದಿರಬಹುದಾದಂತಹ ಒಂದು ಪ್ರಸಿದ್ಧವಾದ ಛಂದೋ ರೂಪ ತ್ರಿಪದಿ ಬಾದಾಮಿಯಲ್ಲಿ ದೊರೆತಂತಹ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ತುಂಬ ಪ್ರಸಿದ್ಧವಾದಂತಹ ಮೂರು ತ್ರಿಪದಿಗಳು ಸಿಕ್ಕಿವೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಎಂಬ ತ್ರಿಪದಿ ತುಂಬ ಪ್ರಸಿದ್ಧವಾದಂತಹ ಜನಪ್ರಿಯವಾದಂತಹ ತ್ರಿಪದಿ ಅಂದರೆ ಕ್ರಿಸ್ತಶಕ 7 8 9ನೇ ಶತಮಾನಗಳಲ್ಲಿಯೇ ಈಗಾಗಲೇ ಅಲ್ಲಲ್ಲಿ ಕಂಡುಬರ್ತಾ ಇದ್ದಂಥ ಜನಪದ ಸಾಹಿತ್ಯದಲ್ಲಿ ಮತ್ತು ಶಾಸನ ಸಾಹಿತ್ಯದಲ್ಲಿ ಕಂಡುಬರ್ತಾ ಇದ್ದಂಥ ತ್ರಿಪದಿಗಳು ಏನಿವೆ ಆ ತ್ರಿಪದಿಗಳಲ್ಲಿ ಕಂಡುಬರುವಂತಹ ಲಯ ತ್ರಿಪದಿಗಳ ಓಟ ಅದು ನಮ್ಮ ಪ್ರಾರಂಭದ ವಚನಕಾರರಲ್ಲಿ ಕಂಡುಬರುತ್ತದೆ ಎಂದು ಹೇಳುವ ಎಂ ಚಿದಾನಂದ ಮೂರ್ತಿಗಳು ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ಕಂಡುಬರುವ ತ್ರಿಪದಿ ಎಂಬ ಛಂದೋರೂಪವೇ ವಚನ ಸಾಹಿತ್ಯದ ಉಗಮಕ್ಕೆ ಏಕೆ ಕಾರಣವಾಗಿರಬಹುದು ಆಗಿರಬಾರದು ಎಂಬುದಾಗಿ ಆಲೋಚಿಸ್ತಾರೆ ಅವರು ಕೆಲವರು ನಮ್ಮ ದಾಸಿಮಯ್ಯನವರ ವಚನಗಳನ್ನು ಉದಾಹರಿಸಿ ಅಲ್ಲಿ ಬರುವಂಥ ತ್ರಿಪದಿಯ ಲಯವನ್ನು ಗುರುತಿಸಿ ಛಂದಸ್ಸಿನಲ್ಲಿ ಕಂಡುಬರುವ ಛಂದೋ ಲಯವನ್ನು ವಚನಗಳಲ್ಲಿ ಕಂಡುಬರುವ ಛಂದೋ ಲಯವನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಅಂದರೆ ವಚನ ಸಾಹಿತ್ಯ ಎಂಬುದು ಅನ್ಯ ಸಾಹಿತ್ಯದ ಅನ್ಯ ಭಾಷೆಯ ಸಾಹಿತ್ಯದ ಯಾವುದೋ ಪ್ರಕಾರವನ್ನು ಅನುಸರಿಸಿ ಅಥವಾ ಅನುಕರಿಸಿ ಬಂದಂತಹ ಸಾಹಿತ್ಯವಲ್ಲ
ನಮ್ಮ ಶರಣರೇ ತಾವು ಕಂಡುಂಡ ಅನುಭವಗಳನ್ನು ಅನುಭವದ ಬೆಳಕಿನಲ್ಲಿ ವ್ಯಕ್ತಪಡಿಸಿದಂತ ಸಾಹಿತ್ಯವಿದು. ಅದರಿಂದ ಅದಕ್ಕೋಸ್ಕರವೇ ಈ ವಚನ ಸಾಹಿತ್ಯವನ್ನು ನಾವು ಅನನ್ಯವಾದ ಸಾಹಿತ್ಯ ಎಂದು ಕರೆಯುತ್ತೇವೆ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಇದ್ದಂತಹ ಅವತ್ತಿನ ಸಾಮಾಜಿಕ ಮತ್ತು ಧಾರ್ಮಿಕ ಹಾಗೂ ರಾಜಕೀಯ ಪರಿಸರ ಅವತ್ತಿನ ವಚನ ಸಾಹಿತ್ಯದ ನಿರ್ಮಿತಿಗೆ ಕಾರಣವಾಗಿದೆ. ಇವತ್ತು ನಾವು ಪ್ರಜಾಪ್ರಭುತ್ವ ಅಥವಾ ಪ್ರಜಾಸತ್ತಾತ್ಮಕ ಆಡಳಿತದಲ್ಲಿದ್ದೇವೆ. ಪ್ರಜೆಗಳೇ ಇಲ್ಲಿ ಪ್ರಭುಗಳು ಎಂದು ಹೇಳಿಕೊಳ್ಳುತ್ತೇವೆ. ಆದರೆ ಪ್ರಾಚೀನ ನಮ್ಮ ಸಮಾಜ ಪ್ರಜಾಸತ್ತಾತ್ಮಕವಾಗಿರಲಿಲ್ಲ. ಅಲ್ಲಿ ರಾಜಪ್ರಭುತ್ವ ಇತ್ತು. ಅಂದರೆ ಅಲ್ಲಿ ಪ್ರಭುಗಳ ಆಳ್ವಿಕೆಯ ಸರ್ವಾಧಿಕಾರತ್ವದಲ್ಲಿ ಇರುತ್ತಿದ್ದರು ಪ್ರಜೆಗಳು. ಎಲ್ಲೋ ಕೆಲವರು ರಾಜರು ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಪೋಷಿಸುತ್ತಾ ಇದ್ದರು, ಅವರನ್ನು ಆಳ್ವಿಕೆ ಮಾಡ್ತಾ ಇದ್ದರು. ಹಿಂದೆ ಇದ್ದಂತಹ ಪ್ರಭುತ್ವಗಳನ್ನು ಗಮನಿಸಿದರೆ ಪ್ರಜಾಸತ್ತೆ ಒಂದು ಕಡೆ, ಪುರೋಹಿತ ಸತ್ತೆ ಒಂದು ಕಡೆ, ಪುರುಷ ಸತ್ತೆ ಒಂದು ಕಡೆ. ಇವತ್ತಿನಂತೆ ಪ್ರಜಾಸತ್ತೆ ಇರಲಿಲ್ಲ. ಪುರುಷ ಸತ್ತೆ, ಪ್ರಭು ಸತ್ತೆ, ಪುರೋಹಿತ ಸತ್ತೆಗಳು ಅಂತ ಏನಿದ್ದವು, ಈ ಪ್ರತಿಗಾಮಿ ಸತ್ತೆಗಳ ವಿರುದ್ಧ ಸಮಾಜದ ಎಲ್ಲ ಸ್ತರದ ಜನರು ಹೋರಾಟ ಮಾಡಿದರಲ್ಲ, ಹೋರಾಡಿ ಹುತಾತ್ಮರಾದರಲ್ಲ, ಆ ಹೋರಾಟದ ಉಪನಿಷ್ಪತ್ತಿ ಎಂಬಂತೆ ವಚನ ಸಾಹಿತ್ಯ ಕಾಣಿಸಿಕೊಳ್ಳುತ್ತದೆ. ವಚನ ಸಾಹಿತ್ಯ ಜೀವಪರ ಧ್ವನಿ. ಅದು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬರುವ ಈ ವಚನ ಸಾಹಿತ್ಯ ಇವತ್ತು ಇಡೀ ಜಗತ್ಪ್ರಸಿದ್ಧವಾಗಿರತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ಸಾರ್ತಾ ಇರುವಂತಹ ಅನುಭಾವಿಗಳ ಸಾಹಿತ್ಯವಾಗಿದೆ. ನಾನು ಈ ಮೊದಲೇ ಹೇಳಿದಂತೆ ವಚನ ಸಾಹಿತ್ಯದಲ್ಲಿ ಪದ್ಯದ ಲಯವನ್ನೂ ಗುರುತಿಸಲಿಕ್ಕೆ ಸಾಧ್ಯವಿದೆ, ಗದ್ಯದ ಸ್ವಚ್ಛಂದತೆಯನ್ನೂ ನಾವು ಗಮನಿಸುವುದಕ್ಕೆ ಸಾಧ್ಯವಿದೆ. ಪದ್ಯಗಳು ಎನ್ನುತ್ತಿದ್ದಂತೆಯೇ ನಮಗೆ ಛಂದೋ ಮಾತ್ರೆಗಳ ನಿರ್ಬಂಧಗಳು ಬರುತ್ತವೆ. ಆದರೆ ವಚನ ಸಾಹಿತ್ಯ ಯಾವುದೇ ಒಂದು ಸಾಹಿತ್ಯ ಕೃತಿಯನ್ನು ಸೃಷ್ಟಿಸಬೇಕು ಉದ್ದೇಶಪೂರ್ವಕವಾದ ರಚನೆ ಅಲ್ಲ. ನಮ್ಮ ಬೇರೆ ಬೇರೆ ಕವಿಗಳು ತಮ್ಮ ಸೃಜನಶೀಲ ಕೃತಿಗಳನ್ನು ರಚಿಸುವ ಸಂದರ್ಭದಲ್ಲಿ ಏನು ನಿಯಮಗಳನ್ನು ಪಾಲಿಸ್ತಾ ಇದ್ದರು, ಅಂತಹ ಎಲ್ಲ ನಿಯಮಗಳಿಗೆ ಅನುಗುಣವಾಗಿ ರಚಿಸಬೇಕು ಎಂದು ಹೊರಟವರ ಅಲ್ಲ ಶರಣರು ತಮ್ಮ ವಚನಗಳನ್ನು ರಚಿಸುವಾಗ. ಬಸವಣ್ಣನವರ ವಚನವೊಂದು ತಮಗೆಲ್ಲರಿಗೂ ವೇದ್ಯವಿದೆ. ಬಸವಣ್ಣನವರು ತಮ್ಮ ವಚನವೊಂದರಲ್ಲಿ ಹೇಳಿರುವುದನ್ನು ನಾವು ಗಮನಿಸಬಹುದು. ತಾಳಮಾನ ಸರಿಸವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ, ಅಮೃತಗಣ ದೇವಗಣವನರಿಯೇ, ಕೂಡಲ ಸಂಗಮ ದೇವ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ. ಈ ವಚನವನ್ನು ಗಮನಿಸಿದರೆ ಬಸವಣ್ಣನವರು ಯಾವುದೇ ಛಂದೋ ನಿಯಮಗಳನ್ನು ನಾನು ನಿಷ್ಠೆಯಿಂದ ಪಾಲಿಸುತ್ತಿದ್ದೇನೆ ಎನ್ನುವುದನ್ನು ಹೇಳಿಕೊಂಡಿಲ್ಲ. ನಾನು ನನ್ನ ಮನಸ್ಸಿಗೆ ತೋಚಿದಂತೆ ನಿನಗೆ ಇಷ್ಟವಾಗುವಂತೆ ಹೇಳುತ್ತಿದ್ದೇನೆ ಎಂಬ ಧೋರಣೆ ಕೂಡಲ ಸಂಗಮನನ್ನು ಉದ್ದೇಶಿಸಿಯೇ ಹೇಳ್ತಾ ಬರ್ತಾರೆ. ಶಿವಪಾರಮ್ಯತೆಯನ್ನು ಸಾರ್ತಕ್ಕಂಥ ಈ ವಚನಗಳಲ್ಲಿ ಜನಪರವಾದ ಧ್ವನಿ ಇದೆ. ಜನಸಾಮಾನ್ಯರನ್ನು ಉದ್ಧರಿಸುವ ಸುಸಂಸ್ಕೃತ ಸಮಾಜವೊಂದನ್ನು ಕಟ್ಟಬೇಕು ಎನ್ನುವ ಶಿವ ಕೈಂಕರ್ಯದ ಆಲೋಚನೆ ಅದರ ಹಿಂದಿದೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಶರಣರು ಒಂದೆಡೆ ಸೇರಿ ಅನುಭವ ಮಂಟಪದಲ್ಲಿ ಎಲ್ಲರೂ ಸೇರಿಕೊಂಡು ತಾವು ಏನು ಚರ್ಚೆ ಮಾಡ್ತಾ ಇದ್ರು, ಆಧ್ಯಾತ್ಮಿಕದ ವಿಚಾರಗಳನ್ನು ಅಲ್ಲಿ ಚರ್ಚಿಸುತ್ತಾ ಶಿವಜ್ಞಾನ ಸಂಬಂಧಿಯಾದ ಅನುಭವವನ್ನು ಅಲ್ಲಿ ವ್ಯಕ್ತಪಡಿಸುತ್ತಾ ಇಂತಹ ವಚನಗಳ ರಚನೆಗೆ ಕಾರಣರಾದರು. ತಾತ್ವಿಕವಾದ, ಜೀವಪರವಾದ, ಮೌಲ್ಯಯುತವಾದ ಇಂತಹ ದಾರ್ಶನಿಕತೆಯಿಂದ ಕೂಡಿದ ಸಾಹಿತ್ಯಕ್ಕೆ ನಾವು ಉತ್ತರಾಧಿಕಾರಿಗಳಾಗಿದ್ದೇವೆ. ಉತ್ತರಾಧಿಕಾರಿಗಳಾಗಿ ಅಂತಹ ಶರಣ ಸಾಹಿತ್ಯವನ್ನು ಪ್ರೀತಿಸುತ್ತಾ ಶರಣ ಸಂಸ್ಕೃತಿಯಲ್ಲಿ ಜೀವಿಸಬೇಕಾದದ್ದು ನಮ್ಮ ಹೊಣೆಯಾಗಿದೆ. ವೀಕ್ಷಕ ಬಂಧುಗಳೇ, ವಚನ ಸಾಹಿತ್ಯದಲ್ಲಿ ನಾವು ಮಾನವೀಯ ಮೌಲ್ಯಗಳನ್ನು ಕಾಣುತ್ತೇವೆ. ಎಲ್ಲ ಧರ್ಮದವರೂ ಕೂಡ ತಮ್ಮ ತಮ್ಮ ಧರ್ಮವೇ ಶ್ರೇಷ್ಠ ಎಂದು ಹೇಳಿಕೊಂಡು ತಮ್ಮ ತಮ್ಮ ಧರ್ಮದ ತಮ್ಮ ದೈವದ ಪರಮ್ಯತೆಯನ್ನು ಸಾರುವಂತೆ ಇಲ್ಲಿ ಯಾವುದೇ ಒಂದು ದೈವವನ್ನು ವೈಭವೀಕರಿಸುತ್ತಿಲ್ಲ. ಶಿವ ಎನ್ನುವ ಒಂದು ಪದವನ್ನು ಬಳಸಿಕೊಳ್ಳುತ್ತಲೇ ವಚನಕಾರರು ಅದರ ವಿಶೇಷ ಅರ್ಥದಲ್ಲಿ ತಮ್ಮ ಇಷ್ಟಲಿಂಗವನ್ನು ಆರಾಧಿಸುತ್ತಾರೆ. ಆ ಇಷ್ಟಲಿಂಗದ ಹೆಸರನ್ನೇ, ತಮ್ಮ ಆರಾಧ್ಯ ದೈವದ ಹೆಸರನ್ನೇ ಅಂಕಿತವನ್ನಾಗಿಟ್ಟುಕೊಂಡು ವಚನ ರಚನೆಗಳನ್ನು ಮಾಡಿದ್ದಾರೆ. ಶಿವ ಎಂದರೆ ಮತ್ತೆ ಯಾವುದೋ ಒಂದು ವ್ಯಕ್ತಿ ಅಥವಾ ಶಕ್ತಿ ಎಂದಲ್ಲ, ಶಿವ ಎಂದರೆ ಉತ್ತಮಿಕೆ, ಮಂಗಳಕರವಾದದ್ದು, ಅತ್ಯುತ್ತಮವಾದದ್ದು. ದೇವರು ಎನ್ನುವುದನ್ನು ದೇವಾಲಯದಿಂದ
ದೇಹಾಲಯಕ್ಕೆ ತಂದವರು ವಚನಕಾರರು. ಇಂತಹ ವಚನಕಾರರ ವಚನ ಸಾಹಿತ್ಯ ನಮ್ಮೆಲ್ಲರ ಜೀವನಕ್ಕೆ ಅದು ಪೂರಕವಾಗಬೇಕು. ನಮ್ಮೆಲ್ಲರ ಜೀವನವನ್ನು ಸುಧಾರಿಸುವ ನಿಟ್ಟಿನಲ್ಲಿ, ನಾವೆಲ್ಲರೂ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅದು ಪೂರಕವಾಗಬೇಕು. ಆದ್ದರಿಂದ ವಚನ ಸಾಹಿತ್ಯದ ಅಧ್ಯಯನ, ವಚನ ಸಾಹಿತ್ಯದ ಅನುಷ್ಠಾನ ಇವತ್ತು ಎಂದಿಗಿಂತ ಇವತ್ತು ತುಂಬ ಅನಿವಾರ್ಯವಾಗಿದೆ. ವಚನಗಳನ್ನು ಕುರಿತು ವ್ಯಾಖ್ಯಾನ ಮಾಡುವವರು, ವಚನಗಳನ್ನು ಕುರಿತು ಅಧ್ಯಯನ ಮಾಡುವವರು, ವಚನಗಳನ್ನು ನಿರ್ವಚಿಸುವವರು, ವಚನಗಳನ್ನು ಹಾಡುವವರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆಯುತ್ತಾರೆ. ಬಂಧುಗಳೇ, ವಚನಗಳನ್ನು ಹಾಡುವುದು, ವಚನಗಳನ್ನು ನಿರ್ವಚನ ಮಾಡಿ ವ್ಯಾಖ್ಯಾನಿಸುವುದು ಆದರೆ ಸಾಲದು. ವಚನಗಳಲ್ಲಿ ಬರುವ ತತ್ವಗಳನ್ನು ಅರಿತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯವಾದುದು. ಯಾವುದೇ ಜಾತಿ ಮತ ಎಲ್ಲವನ್ನು ಧಿಕ್ಕರಿಸಿ, ಯಾವ ಪ್ರಭುತ್ವವನ್ನು ಓಲೈಸದೆ, ಸ್ವತಂತ್ರವಾದ ಆಲೋಚನೆಯಿಂದ, ಮೊನಚಾದ ತಮ್ಮ ತೀವ್ರವಾದ ಆ ಅಭಿವ್ಯಕ್ತಿಯಿಂದ ವಚನ ಸಾಹಿತ್ಯವನ್ನು ಏನು ಕೊಟ್ಟು ಹೋಗಿದ್ದಾರೆ ಇವತ್ತು ನಮ್ಮ ವಚನಕಾರರು. ಅದನ್ನು ಕಾಪಾಡಿಕೊಳ್ಳಬೇಕಾದದ್ದು, ಅದನ್ನು ಪಾಲಿಸಬೇಕಾದದ್ದು ನಮ್ಮ ಧರ್ಮ. ಅಂತಹ ವಚನಕಾರರಲ್ಲಿ ಇವತ್ತು ನೂರಾರು ಜನ ವಚನಕಾರರು, ವಚನಕಾರ್ತಿಯರನ್ನು ನಾವು ನೋಡ್ತಾ ಇದ್ದೇವೆ. ಸುಮಾರು 35-36 ಹೆಚ್ಚು ವಚನಕಾರ್ತಿಯರ ವಚನಗಳು ನಮಗೆ ಲಭಿಸಿವೆ. 150 ಹೆಚ್ಚು ವಚನಕಾರರು ನಮಗೆ ಸಿಕ್ಕಿದ್ದಾರೆ. ಈ ವಚನಕಾರರಲ್ಲಿ ಒಬ್ಬೊಬ್ಬರೂ ಕೂಡ ವಿಶಿಷ್ಟವಾದ ತಮ್ಮ ಧೋರಣೆಯಿಂದ, ತಾವು ಆಚರಿಸುತ್ತಿದ್ದ ಕಾಯಕದ ಮೂಲಕ, ಆ ಕಾಯಕದಲ್ಲಿ ಬಳಸುತ್ತಿದ್ದ ಕಾಯಕಕ್ಕೆ ಸಂಬಂಧಿಸಿದ ಪಾರಿಭಾಷಿಕ ಪದಗಳ ಮೂಲಕ ತಮ್ಮ ವಚನಗಳನ್ನು ರಚಿಸಿದ್ದಾರೆ. ಆ ತಮ್ಮ ವಚನಗಳ ಮೂಲಕ ಅವರು ನಮಗೆ ಜೀವನಕ್ಕೆ ಪೂರಕವಾದ ಸಂದೇಶಗಳನ್ನು ಕೊಟ್ಟು ಹೋಗಿದ್ದಾರೆ. ಆ ಶರಣ ತತ್ವಗಳು ಏನಿವೆ, ಆ ಶರಣರ ದಾರ್ಶನಿಕ ವಿಚಾರಗಳು ಏನಿವೆ, ಅವು ವಚನದಲ್ಲಿ ಮಡುಗಟ್ಟಿವೆ. ಬಸವಾದಿ ಪ್ರಮತರ ಆ ವಿಶಿಷ್ಟವಾದ ಆ ವಿಚಾರಗಳ ಬಗೆಗೆ ನಾನು ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ವಚನಕಾರರಲ್ಲಿ ಮೊದಲನೆಯ ವಚನಕಾರರು ಎಂದು ನಾವು ಜೇಡರ ದಾಸಿಮಯ್ಯನವರನ್ನು ಗುರುತಿಸುತ್ತೇವೆ. ಜೇಡರ ದಾಸಿಮಯ್ಯ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ವಿಶಿಷ್ಟವಾದಂತಹ ಒಂದು ಛಾಪನ್ನು ಮೂಡಿಸಿದಂತಹ ಒಬ್ಬ ವಚನಕಾರ ಎಂದು ಕರೆಯಬಹುದು. ವಚನ ಸಾಹಿತ್ಯದಲ್ಲಿ ಕಂಡುಬರುವ ಭಾಷೆ ತುಂಬ ಸರಳವಾದದ್ದು. ಜನಸಾಮಾನ್ಯರ ಆಡು ಭಾಷೆ ಏನಿದೆ ಅದನ್ನೇ ವಚನಕಾರರು ತಮ್ಮ ಅಭಿವ್ಯಕ್ತಿಯ ಭಾಷೆಯನ್ನಾಗಿ ಕಂಡುಕೊಂಡರು. ಎಂ ಆರ್ ಶ್ರೀನಿವಾಸಮೂರ್ತಿಯವರು ವಚನ ಸಾಹಿತ್ಯದ ಮಹತ್ವವನ್ನು ಕುರಿತು ಹೇಳುತ್ತಾ ಒಂದು ಮಾತನ್ನು ಹಾಡ್ತಾರೆ. ದೇವಭಾಷೆ ದೇವಭಾಷೆ ಎಂದು ಸಂಸ್ಕೃತವನ್ನು ಜನಸಾಮಾನ್ಯರ ಬಳಿಗೆ ತರಲಾಗಲಿಲ್ಲ ನಮ್ಮ ಪ್ರಾಚೀನ ಕವಿಗಳು. ಆದರೆ ಕ್ರಿಸ್ತ ಶಕ 12ನೇ ಶತಮಾನದ ಶರಣರು ಜನಭಾಷೆಯನ್ನೇ ದೇವಮಟ್ಟಕ್ಕೆ ಏರಿಸಿದಂತಹ ಪವಾಡ ಪುರುಷರು ಎಂದಿದ್ದಾರೆ. ಅಂದರೆ ಸಂಸ್ಕೃತವನ್ನು ದೇವಭಾಷೆ ಎಂದು ಹೇಳುತ್ತಾ ಹೇಳುತ್ತಾ ಜನಸಾಮಾನ್ಯರ ಬಳಿಗೆ ಬಿಡದೇ ಇದ್ದಾಗ, ಸಂಸ್ಕೃತ ಜನಸಾಮಾನ್ಯರ ಭಾಷೆ ಆಗದೇ ಇದ್ದಾಗ ಜನಸಾಮಾನ್ಯರ ಭಾಷೆಯನ್ನೇ ದೇವಮಟ್ಟಕ್ಕೆ ಏರಿಸಿದಂತಹವರು, ದೇವ ಭಾಷೆಯ ಮಟ್ಟಕ್ಕೆ ಏರಿಸಿದಂಥವರು ವೀರಶೈವ ವಚನಕಾರರು ಎಂಬುದಾಗಿ ಎಂ ಆರ್ ಶ್ರೀನಿವಾಸ ಮೂರ್ತಿಯವರು ಹೇಳಿರುವ ಈ ಮಾತು ವಚನ ಸಾಹಿತ್ಯದ ಸ್ವರೂಪದ ಬಗ್ಗೆ, ವಚನ ಸಾಹಿತ್ಯ ಎಂಥ ಸರಳತೆಯನ್ನು ಹೊಂದಿದೆ ಮತ್ತು ಎಷ್ಟು ಜನಪ್ರಿಯ ಪ್ರಸಿದ್ಧಿಯನ್ನು ಪಡೆದಿದೆ ಎಂಬುದನ್ನು ಧ್ವನಿಸುತ್ತದೆ. ಬಂಧುಗಳೇ, ವಚನ ಸಾಹಿತ್ಯ ನಿಜವಾಗಿಯೂ ಕೂಡ ಎಲ್ಲ ಜನಸಾಮಾನ್ಯರ ಸಾಹಿತ್ಯ. ಅದು ಅಲ್ಲಿ ಯಾರೂ ಕೂಡ ಪ್ರಕಾಂಡ ಪಂಡಿತರಲ್ಲ. ನಾನು ಮೊದಲೇ ಹೇಳಿದಂತೆ ಆಚಾರ್ಯ ಕೃತಿಗಳು ಎಂದು ಹೇಳಬಹುದಾದ ಮಹತ್ವದ ಕೃತಿಗಳೇನಿವೆಯೋ ಅಂತಹ ಕೃತಿಗಳು ಎಂಬುದು ವೈಭವೀಕರಿಸಬೇಕಾಗಿಲ್ಲ. ಇವು ಅನುಭಾವಿಗಳ ಅನುಭಾವದಿಂದ ಸ್ಫುರಿಸಿದಂತಹ ಬಿಡಿಮುತ್ತುಗಳು. ಇಂತಹ ವಚನಗಳನ್ನು ನಾವು ರಕ್ಷಿಸಬೇಕಾದದ್ದು, ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ರೀತಿಯಲ್ಲಿ ಬದುಕಬೇಕಾದದ್ದು ಶರಣ ಸಂಸ್ಕೃತಿ. ಅಂತಹ ಶರಣ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಬದುಕೋಣ, ಶರಣ ಸಂಸ್ಕೃತಿಯನ್ನು ರಕ್ಷಿಸೋಣ ಮತ್ತು ಶರಣರು ನುಡಿದಂತೆ ನಡೆದರಲ್ಲ ಆ ಶರಣರ ವಚನಗಳನ್ನು ಪಾಲಿಸುತ್ತಾ ನಾವು ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಕಂಡುಕೊಳ್ಳೋಣ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸೋಣ. ವಚನ ಸಾಹಿತ್ಯದ ಬೆಳವಣಿಗೆ, ವಚನ ಸಾಹಿತ್ಯದ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಎಂದು ಭಾವಿಸೋಣ. ಆದ್ದರಿಂದ ಈ ನಿಟ್ಟಿನಲ್ಲಿ ಆಲೋಚಿಸಿ ಬಸವ ವಾಹಿನಿ ಇವತ್ತು ಬಿತ್ತರಿಸುತ್ತಿರುವಂಥ ಈ ಕಾರ್ಯಕ್ರಮಗಳ ಸದುಪಯೋಗವನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಶರಣು ಶರಣಾರ್ಥಿಗಳು.